ಸರ್ಕಾರದಿಂದ ರಾಜ್ಯಾದ್ಯಂತ ಟಿಪ್ಪು ಜಯಂತಿ ಆಚರಣೆ ಮಾಡಲಾಗುತ್ತೆ. ಶಾಂತಿ ಸುವ್ಯವಸ್ಥೆ ಕದಡಿದರೆ ಕ್ರಮಕ್ಕೆ, ಪೊಲೀಸರಿಗೆ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ, ಟಿಪ್ಪು ಪರ ವಿರುದ್ಧ ಯಾರೂ ಕೂಡ ಮೆರವಣಿಗೆ ಮಾಡುವಂತಿಲ್ಲ, ಇಷ್ಟ ಇದ್ದವರು ಕಾರ್ಯಕ್ರಮಕ್ಕೆ ಬರಲಿ, ಇರದಿದ್ದವರು ಹೋಗಲಿ, ಶಾಂತಿ ಸುವ್ಯವಸ್ಥೆ ಕದಡಿದ್ರೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾರೆ ಅಂತ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಪ್ಪು ಜಯಂತಿ ವಿರೋಧಿಸ್ತಾ ಇದ್ದವರು, ಇವತ್ತು ವಿರೋಧವನ್ನ ಮಾಡ್ತಾ ಇರೋರು ಹಿಂದೆ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡಿದ್ರು, ಬಿಜೆಪಿ ನಾಯಕರೇ ಟಿಪ್ಪುವನ್ನ ಹಾಡಿ ಹೊಗಳಿದ್ರು. ಅಶೋಕ್, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ಟಿಪ್ಪು ಪೇಟವನ್ನ ಧರಿಸಿದ್ರು. ರಾಜಕೀಯಕ್ಕಾಗಿ ಈಗ ಟಿಪ್ಪು ಜಯಂತಿಯನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ರಮೇಶ್ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಆ ಚಿಟ್ ಚಾಟ್ ಹೇಳಿದ ಟಿಪ್ಪು ಜಯಂತಿ ಸಂಬಂಧಪಟ್ಟಂತೆ ಬಿಜೆಪಿ ಸಾಕಷ್ಟು ವಿರೋಧನೆಯಲ್ಲಿ ಒಂದು ಜಟಾಪಟಿ ನಿರ್ಮಾಣ ಆಗಿರುವಂಥದ್ದು, ಒಂದು ಕಡೆ ರಾಜ್ಯ ಸರ್ಕಾರ ಟಿಪ್ಪು ಜಯಂತಿಯನ್ನು ಮಾಡಲೇಬೇಕು ಅನ್ನೋ ನಿರ್ಧಾರ ಆಗಿರುವಂಥದ್ದು, ಅಂದರೆ ನಾಳೆ ಒಂದಷ್ಟು ರಾಜ್ಯದಲ್ಲಿ ಪ್ರತಿಭಟನೆಗಳು ಸಾಕಷ್ಟು ನಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾವ ರೀತಿ ಅಂತ ಸಿದ್ಧತೆಯನ್ನು ಮಾಡಿಕೊಂಡಿದೆ ಗೃಹ ಇಲಾಖೆಯನ್ನು ಸಂಬಂಧಪಟ್ಟಂತೆ? ಗೃಹ ಸಚಿವರು ನಮ್ಮ ಜೊತೆ ಇದ್ದಾರೆ. ಸರ್, ನಾಳೆ ಏನು ಟಿಪ್ಪು ಜಯಂತಿ ಸಂಬಂಧಪಟ್ಟಂತೆ ಗೃಹ ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ಯಾವ ರೀತಿಯಾದಂಥ ಸಿದ್ಧತೆ ನಡೆದಿದೆ ಸರ್? ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀವಿ. ಟಿಪ್ಪು ಜಯಂತಿ ಸರ್ಕಾರಿ ಕಾರ್ಯಕ್ರಮ, 26 ಜಯಂತಿಗಳನ್ನು, ಮಹನೀಯರ ಜಯಂತಿಗಳನ್ನು ನಾವು ರಾಜ್ಯದಲ್ಲಿ ಮಾಡ್ತಾಯಿದ್ದೀವಿ. ಈ ಬಿಜೆಪಿಯವರು ರಾಜಕಾರಣಕ್ಕೋಸ್ಕರ ಇದನ್ನು ವಿರೋಧ ಮಾಡ್ತಾಯಿದ್ದಾರೆ. ಈಗಿರ್ತಕ್ಕಂಥ ಬಿಜೆಪಿ ಅಧ್ಯಕ್ಷರು ಯಡಿಯೂರಪ್ಪನವರು, ಅವರು KJP ಅಧ್ಯಕ್ಷರಾಗಿದ್ದಾಗ ಟಿಪ್ಪು ಥರನೇ ಪೇಟ ಹಾಕ್ಕೊಂಡು, ಟಿಪ್ಪು ಥರನೇ ಕತ್ತಿ ಹಿಡ್ಕೊಂಡು ಪಕ್ಕದಲ್ಲೇ ಶೋಭಾ ಕರಂದ್ಲಾಜೆ ನಿಂತು ನೋಡಿ ಸಂತೋಷ ಪಡ್ತಿದ್ದರು. ಇವತ್ತು ಅವರೇ ಅಧ್ಯಕ್ಷರಾಗಿದ್ದಾರೆ, ಅವ್ರ ಪಕ್ಕದವರೆ ವಿರೋಧ ಮಾಡ್ತಾರೆ. ಇದು ದ್ವಂದ್ವ ನೀತಿ. ಮತ್ತು ಯಡಿಯೂರಪ್ಪ, ಇವರು ಸದಾನಂದ ಗೌಡರು, ಆಮೇಲೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಟಿಪ್ಪು ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದಾರೆ. ಇದೆಲ್ಲ ಯಾಕೆ ಮಾಡಬೇಕಾಯಿತು? ಎಲ್ಲ ದ್ವಂದ್ವ ನೀತಿ, ಡಬಲ್ ಸ್ಟ್ಯಾಂಡರ್ಡ್ಸ್ ಇವ್ರದ್ದೆಲ್ಲಾನು. ಸರಿಗೆ ಎಲ್ಲೆಲ್ಲಿ ಪ್ರತಿಭಟನೆ ಆಗುವಂಥ ಸಾಧ್ಯತೆಗಳಿದೆ ಅಂದರೆ ಅಲ್ಲಿ ಪ್ರತಿಭಟನೆಗೆ ಅವಕಾಶವನ್ನೇ ಮಾಡಿಕೊಡಬೇಡಿ ಅನ್ನುವಂಥ ಪೊಲೀಸ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡಬೇಡಿ ಅನ್ನುವಂಥದ್ದು ಪ್ರತಿಭಟನೆ ಉದ್ದೇಶ ಒಳ್ಳೆಯದಾಗಿದ್ದರೆ ಪರವಾಗಿಲ್ಲ, ಇವ್ರ ಉದ್ದೇಶ ಕೆಟ್ಟಿದ್ದು. ಇವತ್ತು ರಾಜ್ಯದಲ್ಲಿ ಶಾಂತಿಯಿಂದ ಜನ ನೆಮ್ಮದಿಯಾಗಿದ್ದಾರೆ. ಇವರು ಅದನ್ನು ಕೆಡಿಸಿ ಅದನ್ನು ಚುನಾವಣೆಗೋಸ್ಕರ ಅದನ್ನು ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಅದಕ್ಕೆ ನಾವು ಕೊಡೋದಿಲ್ಲ ಅಷ್ಟೇ. ಆಮೇಲೆ ಇವರು ಬೆಂಕಿ ಹಚ್ಚೋ ಕೆಲಸ BJP ಅವ್ರದ್ದು ನೋಡಿ, ಮೊನ್ನೆ ಮಂಗಳೂರಲ್ಲಿ ಇಲ್ಲಿಂದ ರ್ಯಾಲಿ ಹೋಗಬೇಕು ಅಂತ ಹೊರಟರು. ಮಂಗಳೂರಲ್ಲಿ ಆಗ್ತಾನೆ ಇದೆಲ್ಲ, ಅಲ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣ ಆಗಿತ್ತು. ಭಾಳ ದಿನ 144 ಎಲ್ಲ ಇತ್ತು. ಅಲ್ಲೋಗಿ ಗಲಾಟೆ ಮಾಡಿ, ಗೊಂದಲ ಮಾಡಿ, ಜನಕ್ಕೆ ತಪ್ಪದಾರಿಗೆ ಎಳೆಯೋ ಕೆಲಸ ಮಾಡ್ತಾರೆ. ಇಲ್ಲೂ ಕೂಡ ಅದೇ ಮಾಡ್ತಾರೆ ಅವರು. ಇವರು BJP ಅವರು ಈ ರಾಜಕಾರಣ ಮಾಡೋದರಲ್ಲಿ, ಸುಳ್ಳು ಹೇಳೋದರಲ್ಲಿ, ಮತ್ತು ಡಬಲ್ ಸ್ಟ್ಯಾಂಡರ್ಡ್ಸು, ಟಿಪ್ಪು ಬಗ್ಗೆ ಹಾಡಿ ಹೊಗಳಿ ಇವತ್ತು ಅವ್ರ ಪಕ್ಷದವರು ವಿರೋಧ ಮಾಡ್ತಾಯಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಪ್ರತಿಭಟನೆಗೆ ಅವಕಾಶ ಕೊಡದೆ ಹತ್ತಿಕ್ಕೊಂಡಿದೆ. ಅಲ್ಲಿ ಒಂದು ಕಡೆ ಕಾಂಗ್ರೆಸ್ BJPನ ಹತ್ತಿಕ್ಕುವಂಥದ್ದು ಮಾಡ್ತಾ ಇದೆ, ಪ್ರಜಾಪ್ರಭುತ್ವ ಸರಿಯಲ್ಲ ಅನ್ನುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಗಲಾಟೆ ಮಾಡಿ ಅಂತ ಹೇಳ್ತಾರಾ? ಇವ್ರು ಮಾಡ್ತಾರದು ಏನು ಕೆಲಸ? ಗಲಾಟೆ ಮಾಡೋ ಕೆಲಸ, ಮನೆ ಹಾಳು ಮಾಡೋ ಕೆಲಸ ಇವರು. ಪ್ರಜಾಪ್ರಭುತ್ವದಲ್ಲಿ ಅದು ಮಾಡಿ ಅಂತ ಹೇಳ್ತಾರಾ? ಜನ ನೆಮ್ಮದಿಯಾಗಿರಲಿ ಅಂತ ಪ್ರಜಾಪ್ರಭುತ್ವ ತಂದಿರೋದು ನಾವು. ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಜನ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ಅಲ್ವಾ? ಇವರು ಉದ್ದೇಶ ಇವ್ರದ್ದು ಒಳ್ಳೇದಲ್ಲ, ಅದಕ್ಕೆ ಕೊಡ್ತಿಲ್ಲ ಅಷ್ಟೇ. ಕೊಡಗು ಮತ್ತು ಮಂಗಳೂರು ತುಂಬ ಸೆನ್ಸಿಟಿವ್ ಏರಿಯಾ, ಅದರಲ್ಲಿ ಕೊಡಗಲ್ಲಿ ಕುಟ್ಟಪ್ಪ ಸಾವನ್ನಪ್ಪಿದ ನಂತರ ಕೊಡಗಲ್ಲಿ ಈಗಲೂ ಕೂಡ ಅದೇ ರೀತಿಯಾದ ಒಂದದೆ ಅತಿ ಸೂಕ್ಷ್ಮವಾದಂಥ ವಾತಾವರಣ ಇರುವಂಥದ್ದು. ಮಂಗಳೂರು ಮತ್ತು ಕೊಡಗಿನ ಭದ್ರತೆಗೆ ಹೆಚ್ಚಿನ ಏನು ತಯಾರಿ? ಕೊಡಗು, ಚಿತ್ರದುರ್ಗ, ಹಾಗೆ ಮಂಗಳೂರು ಎಲ್ಲ ಭದ್ರತೆ ಮಾಡ್ಕೊಂಡಿದ್ದೀವಿ. ಯಾವ ಸಮಸ್ಯೆನೇ ಆಗಲ್ಲ. ಯಾರಾದರೂ ಕಾನೂನು ಮೀರಿ ಅವ್ರ ಕಾನೂನು ಕೈಗೆ ತೊಗೊಳಕ್ಕೆ ಹೋದರೆ ಅವರಿಗೆ ನಮ್ಮ ಪೊಲೀಸ್ನವರು ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅವ್ರು ಎಷ್ಟೇ ದೊಡ್ಡವರಾಗಿರಲಿ ಹಿಂದೆ ಮುಂದೆ ನೋಡೋದಿಲ್ಲ. ಸರ್, ಈಗ ಕೆಲವು ಆಹ್ವಾನ ಪತ್ರಿಕೆಯಲ್ಲಿ ಅವರ BJP ಸಂಸದರು BJP ಅವರು ಸಂಬಂಧಪಟ್ಟಂತೆ ಹೆಸರು ತೆಗೆದಿರಿ, ಎಲ್ಲ ಒಂದು ಕಡೆ ಕಾರ್ಯಕ್ರಮಕ್ಕೆ ಬಂದು ವಿರೋಧವಾಗಿ ಮಾತನಾಡಿ ಕಾರ್ಯಕ್ರಮವನ್ನು ಎಲ್ಲ ಒಂದು ಕಡೆ ಗೊಂದಲಮದ ವಾತಾವರಣ ನಿರ್ಮಾಣ ಮಾಡ್ತಾರೆ ಅನ್ನೋದಕ್ಕೆ ರಾಜ್ಯ ಸರ್ಕಾರ ಅವರ ಹೆಸರನ್ನ ಉದ್ದೇಶಪೂರ್ವಕವಾಗಿ ತೆಗೆದಾಕಿದೆ ಅನ್ನುವಂಥದ್ದು. ನಾವು ಯಾರ ಹೆಸರನ್ನು ಕೂಡ ತೆಗೆದಿಲ್ಲ. ಯಾರು ನಾವು ಬರೋದಿಲ್ಲ ಅಂತ ಹೇಳ್ತಾರೋ, ನಮ್ಮ ಆಹ್ವಾನ ಪತ್ರಿಕೆಯನ್ನು ನಮ್ಮ ಹೆಸರು ಹಾಕಬೇಡಿ ಅಂತ ಹೇಳಿದಾರೋ ಅಂಥವ್ರದ್ದು ಮಾತ್ರ ತೆಗೆದಿದ್ದಾರೆ ಅಷ್ಟೇ. ಬಂದು ಸಂತೋಷವಾಗಿ ಭಾಗವಹಿಸೋದಾದರೆ ಯಾವ ಸಮಸ್ಯೆನೂ ಇಲ್ಲ. ಥ್ಯಾಂಕ್ ಯು.